ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನೋಡೋದಲ್ಲಿ KCET ಆಪ್ಷನ್ ಅಂಡ್ ಪ್ರೊಸೆಸ್ ಮತ್ತು ಸ್ಟೆಪ್ಸ್ ಬಗ್ಗೆ ಹೇಳ್ತೀನಿ. ನೋಡೋ 6 ಸ್ಟೆಪ್ಸ್ ಇರ್ತವೆ. ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ನಿಮಗೆ ಸೀಕ್ರೆಟ್ ಕೀ ಕೊಡ್ತಾರೆ ಮತ್ತು ಪಾಸ್ವರ್ಡ್ನ ಕೊಡ್ತಾರೆ. ಆ ಪಾಸ್ವರ್ಡ್ ಮೂಲಕ ನೀವು ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು, ಅದರ ಸ್ಟೆಪ್ಸ್ಗಳು ಯಾವ ಬರ್ತವೆ, ಪ್ರೊಸೀಜರ್ ಯಾವ ರೀತಿ ಬರ್ತವೆ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೇನೆ. ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವೀಡಿಯೋ ಇಷ್ಟ ಅದೊಂದು ಲೈಕ್ನ ಕೊಡೋದನ್ನ ಮರಿಬೇಡಿ. ಓಕೆ, ನಿಮಗೆ ಯಾವಾಗಂದ್ರೆ ನಿಮಗೆ ಅನೌನ್ಸ್ಮೆಂಟ್ನ ಮಾಡ್ತಾರೆ ಆಪ್ಷನ್ ಎಂಟ್ರಿ ಆಗ್ಬಿಡ್ತೀವಿ ಅಂತ, ಆಗ ನೀವೇನು ಮಾಡಬೇಕಾಗಬೇಕಂದ್ರೆ KE ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ನಿಮ್ಮ ಸೀಟ್ ನಂಬರ್ ಮತ್ತು ನಿಮ್ಮ ಸೀಕ್ರೆಟ್ ಕೀ ಕೊಟ್ಟಿರ್ತಲ್ಲ, ಸೀಕ್ರೆಟ್ ಕೀ ಕೊಟ್ಟು ನೀವು ಜಸ್ಟ್ ಸ್ಟೆಪ್ ನೋಡ್ಬಿಟ್ಟು ನೀವು ಜಸ್ಟ್ ಲಾಗಿನ್ ಆಗಬೇಕಾಗುತ್ತೆ. ಜಸ್ಟ್ ನಿಮ್ಮ ಸೀಕ್ರೆಟ್ ಕೀ, ನಿಮ್ಮ ಸೀಟ್ ನಂಬರ್, ನಿಮ್ಮ ಡೀಟೇಲ್ಸ್ ಎಂಟ್ರಿ ಮಾಡಿ ಜಸ್ಟ್ ನೀವು ಲಾಗಿನ್ ಆಗಬೇಕಾಗುತ್ತೆ. ಇದು ಬಂದ್ಬಿಟ್ಟು ಮೇನ್ ಬಂದ್ಬಿಟ್ಟು ಸ್ಟೆಪ್ ಒನ್ನು ಆಪ್ಷನ್ ಎಂಟ್ರಿ ಪ್ರೊಸೆಸರ್ ಸ್ಟೆಪ್ ಒನ್ನು ಬಂದ್ಬಿಟ್ಟು ನಿಮ್ಮ ಆಪ್ಷನ್ ಎಂಟ್ರಿ ಅಂತ ಒಂದು ಲಿಂಕ್ ಇರುತ್ತೆ. ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ಅದ್ಬಿಟ್ಟು ನಿಮಗೆ ಅಲ್ಲೇ ಲಿಸ್ಟ್ ಆಫ್ ಕೋರ್ಸಸ್ ಆ್ಯಂಡ್ ಕಾಲೇಜಸ್, ಅಂದರೆ ಅಲ್ಲಿ ನಿಮಗೆ ಲಿಸ್ಟ್ ಆಫ್ ಕೋರ್ಸಸ್ ಮತ್ತು ಕಾಲೇಜ್ಗಳನ್ನು ಮೆನ್ಷನ್ ಮಾಡಿರ್ತಾರೆ. ಜಸ್ಟ್ ನೀವು ಸೇ ಮಾಡ್ಬೋದು ನಿಮಗೆ ಯಾವೆಲ್ಲ ಕಾಲೇಜ್ಗಳಿದಾವೆ ಕರ್ನಾಟಕದಲ್ಲಿ, ಯಾವೆಲ್ಲ ಇದಾವೆ ವಿತ್ ಇಂಜಿನಿಯರಿಂಗ್ ಆಗ್ಬೋದು, ಬಿ ಫಾರ್ಮ್ ಆಗ್ಬೋದು, ಡಿ ಫಾರ್ಮ್ ಆಗಿರೋದು, ಎಲ್ಲದ ಲಿಸ್ಟ್ಗಳು ಇರ್ತವೆ ವಿತ್ ಕಾಲೇಜು ವಿತ್ ಕೋರ್ಸು ಕೋಡ್ಗಳು ಇರ್ತವೆ. ನೀವು ಜಸ್ಟ್ ಸರ್ಚ್ ಮಾಡೋ ಕೂಡ ಮಾಡ್ಬೋದು ಕಾಲೇಜ್ ಕೂಡ, ಅಥವಾ ನೀವು ಜಸ್ಟ್ ಸ್ಕಾಲ್ ಡೌನ್ ಮಾಡಿ ನಿಮಗೆ ಯಾವ ಕಾಲೇಜ್ ಬೇಕು ಲಿಸ್ಟ್ಗಳನ್ನ ಚೆಕ್ ಮಾಡ್ಬೋದು, ನೀವು ಚಾಯ್ಸ್ ಮಾಡಬೇಕು. ಆಮೇಲೆ ಆಫ್ಟರ್ ಸೆಲೆಕ್ಟಿಂಗ್ ದ ಕೋರ್ಸ್ ಯು ವಿಲ್ ಸಿ ದ ಲಿಸ್ಟ್ ಆಫ್ ಕಾಲೇಜ್, ಅಂದರೆ ನೀವು ಯಾವ ಕೋರ್ಸ್ಗಳು ಸಿಗ್ತವೆ, ಯಾವ ಕಾಲೇಜ್ಗಳು ಸಿಗ್ತವೆ, ನೀವು ಲಿಸ್ಟ್ನ ಜಸ್ಟ್ ಚೆಕ್ಔಟ್ ಮಾಡ್ಬೋದು. ಸ್ಟೆಪ್ 3 ಬರುತ್ತೆ. ಸ್ಟೆಪ್ 2 ಬಂದ್ಬಿಟ್ಟು ನೀವು ಆಪ್ಷನ್ನ ಚೆಕ್ ಮಾಡ್ತೀರಾ. ಸ್ಟೆಪ್ 3 ಬಂದ್ಬಿಟ್ಟು ಲಿಸ್ಟ್ ಆಫ್ ಕಾಲೇಜ್ಗಳು ಮತ್ತು ಕೋರ್ಸ್ನ ಚೆಕ್ ಮಾಡ್ತೀರಾ. ನಂತರ ಬಂದ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಏನಂತ ನಿಮಗೆ ಕಳಿಸ್ಕೊಡ್ತೀನಿ, ಬನ್ನಿ. ಅದಕ್ಕಿಂತ ಮುಂಚೆ ಯಾರು ವಿದ್ಯಾರ್ಥಿ ದಯವಿಟ್ಟು ಲೈಕ್ ಕೊಟ್ಟಿಲ್ಲ, ದಯವಿಟ್ಟು ಬೇಗ ಲೈಕ್ನ ಕೊಡಿ. ಇನ್ನೂ ಸಬ್ಸ್ಕ್ರೈಬರ್ ಆಗಿ ಇದೇ ಥರ ಇತ್ತೀಚಿನ ವಿಡಿಯೋಗಳು ನಮ್ಮ ಚಾನಲ್ ಬರ್ತಾ ಇರುತ್ತೆ. ನೆಕ್ಸ್ಟ್ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಸ್ಟೆಪ್ 4 ಬಗ್ಗೆ ಮಾಹಿತಿ ಹೇಳ್ಕೊಡ್ತೀನಿ. ಸ್ಟೆಪ್ 4 ಬಂದ್ಬಿಟ್ಟು ನಿಮಗೆ ಪ್ರಿಯರಿಟಿ ಇರುತ್ತೆ. ಪ್ರಿಯರಿಟಿ ಮೀನ್ಸ್ ಅಂದರೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಪ್ರಿಯರಿಟಿ ಅಂದರೆ 1, 2, 3, 4 ಮೇಜರ್ ನಂಬರ್ ಆಫ್ ಪ್ರಿಯರಿಟಿ ಬರ್ತವೆ. ಜಸ್ಟ್ ನೀವು ಏನು ಮಾಡಬೇಕಂದ್ರೆ ಜಸ್ಟ್ ನೀವು ಕಟ್ ಆಫ್ನ ನೋಡಿದ್ರೆ ಜಸ್ಟ್ ಐಡಿಯಾ ಬರುತ್ತೆ ನಿಮಗೆ. ಪ್ರಿಯರಿಟಿ ಅಂದರೆ ಮೀನ್ಸ್ ನಿಮಗೆ ಯಾವ ಕಾಲೇಜು ಫಸ್ಟ್ ನೀವು ಪ್ರಿಫರೆನ್ಸ್ ಕೊಡ್ತೀರಾ. ಫಾರ್ ಎಕ್ಸಾಂಪಲ್ ಬಂದ್ಬಿಟ್ಟು ನಿಮ್ಮ ರ್ಯಾಂಕಿಂಗ್ ಬಂದ್ಬಿಟ್ಟು 25K ಆಗಿರುತ್ತೆ, ನೀವು ಫಸ್ಟ್ ಬಂದ್ಬಿಟ್ಟು 6 ಕಾಲೇಜ್ ಕೊಡ್ತೀರಾ, ನಾನು BMS ಕೊಡ್ತೀರಾ, ಆಮೇಲೆ ಬೇರೆ ಬೇರೆ ಕಾಲೇಜ್ ಕೊಡ್ತೀರಾ, ಆ ಥರ ನೀವು ಚೆಕ್ಔಟ್ ಮಾಡಬೇಕಾಗುತ್ತೆ. ನೀವು ಫಸ್ಟ್ ಟೈಮೇ ನಿಮಗೆ ನಿಮ್ಮ ಕಟ್ ಆಫು 25K ಇರುತ್ತೆ. ನಿಮ್ಮ 25K ರೇಂಜ್ಗೆ ಸಿಗೋ ಕಾಲೇಜ್ಗಳು ನೀವು ಫಸ್ಟ್ ಪ್ರಿಯರಿಟಿ ಕೊಟ್ಬಿಟ್ರೆ ನಿಮ್ಮ ಕಾಲೇಜು ಬೇಗ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು ಒಂದು ಏನಂದರೆ ಬೆಸ್ಟ್ ಅಂದರೆ ನಿಮಗೆ ಯಾವುದು ಸಿಗೋ ಚಾನ್ಸ್ ಇಲ್ಲ ಜಾಸ್ತಿ, ಮತ್ತು ನಿಮ್ಮದು ಒಳ್ಳೊಳ್ಳೆ ಟಾಪ್ ಟಾಪ್ ಕಾಲೇಜ್ಗಳು ಯಾವಿದ್ದಾವೆ ಅವನ್ನ ಫಸ್ಟ್ ಪ್ರಿಯರಿಟಿ ಕೊಟ್ಟರೆ ನಿಮಗೆ ಒಂದು ಚಾನ್ಸಸ್ ಇರ್ಬೋದು. ನೀವು ತೊಳೊಂಡ್ರಿಗೂ ಆದ್ರೆ ಚಾನ್ಸಸ್ ಇರ್ಬೋದು. ನೀವು ಸ್ಟಾರ್ಟಿಂಗ್ ಫಸ್ಟ್ ಟೈಮೇ ನಿಮ್ಮ ಮೀಡಿಯಂ ರೇಂಜ್ಗಿರೋ ಕಾಲೇಜ್ಗಳನ್ನ ನೋಡ್ಕೊಟ್ಟರೆ ನಿಮಗೆ ನಮ್ಮ ಕಟ್ ಆಫ್ ನೋಡ್ಕೊಂಡು ನೀವು ಕೊಟ್ಟರೆ ಜಸ್ಟ್ ನಿಮಗೆ ನೀವು ಅನ್ಕೊಂಡಿದ್ದ ಕಾಲೇಜ್ ಫಸ್ಟ್ ಸ್ಟ್ಯಾಂಡರ್ಡ್ ಸಿಗ್ಬೋದು. ಆಮೇಲೆ ನಿಮಗೆ ನೆಕ್ಸ್ಟು ನಿಮ್ಮ ಟಾಪ್ ಟಾಪ್ ಕಾಲೇಜ್ಗಳ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ. ನೀವು ಫಸ್ಟು ವೆಯ್ಟ್ ಮಾಡಿದ್ರೆ ಮಾಡ್ಬೋದು, ಬಟ್ ನಾನು ಹೇಳೋದೊಂದೇ ಈ ಥರ ನೀವು ಟ್ರೈ ಮಾಡ್ಬೋದು. ನಿಮ್ಗೆ 1, 2, 3 ಅಂತ ಪ್ರಿಯರಿಟಿ ಕೊಡಬೇಕು. ನಿಮ್ಗೆ ಯಾವ ಕಾಲೇಜ್ ಪ್ರಿಯರಿಟಿ ಕೊಡಬೇಕು ಅದರ ಕೊಡೋಕ್ಕೆ ಸ್ಟೆಪ್ 4 ಬಂದ್ಬಿಟ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮದು ಸ್ಟೆಪ್ 5 ಮತ್ತು ಸ್ಟೆಪ್ 6 ಬಂದ್ಬಿಟ್ಟು, ಸ್ಟೆಪ್ 5 ಬಂದ್ಬಿಟ್ಟು ನೀವು ಯಾವ ಕೋರ್ಸ್ಗಳಿದ್ದಾವೆ, ಯಾವ ಕಾಲೇಜ್ಗಳಿದೆ ಅದನ್ನು ಟೈಪ್ ಮಾಡಿ ನಮ್ಮದಾಗ ಪ್ರಿಯರಿಟಿ ಮಾಡ್ಬೋದು. ಎಕ್ಸಾಂಪಲ್ ಬಂದ್ಬಿಟ್ಟು ಫಸ್ಟು ನೀವು ಬಂದ್ಬಿಟ್ಟು 6 ಕಾಲೇಜ್ ಫಸ್ಟ್ ಕೊಟ್ಟಿರ್ತೀರ, BMS ಸೆಕೆಂಡ್ ಕೊಟ್ಟಿರ್ತೀರ ಅಂದ್ಕೊಳ್ಳಿ. ನೆಕ್ಸ್ಟ್ ನೀವು ಎಲ್ಲ ಆ್ಯಡ್ ಆದಮೇಲೆ ನೀವು ಚೇಂಜ್ ಮಾಡ್ಬೋದು. 6 ಕಾಲೇಜ್ನ ಸೆಕೆಂಡ್ ಮಾಡಿ BMS ಕಾಲೇಜ್ ಫಸ್ಟು, ಅಥವಾ NI ಕಾಲೇಜ್ ಥರ್ಡ್, ಅಥವಾ ಬೇರೆ ಬೇರೆ ಕಾಲೇಜ್ಗಳನ್ನ ನೀವು ಈ ಥರ ಪ್ರಿಯರಿಟಿ ಮಾಡ್ಕೋಬೋದು. ನಿಮಗೆ ಫಸ್ಟ್ ಪ್ರಿಯರಿಟಿ ಯಾವುದು, ಸೆಕೆಂಡ್ ಪ್ರಿಯರಿಟಿ ಯಾವುದು, ಥರ್ಡ್ ಪ್ರಿಯರಿಟಿ ಯಾವುದು. ಫಸ್ಟ್ ಪ್ರಿಯರಿಟಿ ಇನ್ಕ್ಲೂಡಿಂಗ್ ಕೋರ್ಸ್, ಕಾಲೇಜು ಪ್ಲಸ್ ಕೋರ್ಸು ಎರಡು ಸೇರಿಸಿ ನೀವು ಫಸ್ಟ್ ಪ್ರಿಯರಿಟಿ ಯಾವುದು, ಸೆಕೆಂಡ್ ಪ್ರಿಯರಿಟಿ ಯಾವುದು, ಥರ್ಡ್ ಪ್ರಿಯರಿಟಿ ಯಾವುದು, ನಿಮಗೆ ಯಾವುದು ಬೇಕಾಗುತ್ತೆ ಅಂತ ನೀವು ಜಸ್ಟ್ ನೀವು ಸ್ಟೆಪ್ ಫೈಲ್ ನೋಡ್ಕೋಬೋದು. ಸ್ಟೆಪ್ 6 ಬಂದ್ಬಿಟ್ಟು ನಿಮ್ಮ ಲಿಸ್ಟ್ ಆಫ್ ಕಾಲೇಜ್ಗಳು ಮತ್ತು ಬಿಟೆಕ್ ಬ್ರ್ಯಾಂಚ್ಗಳು ನೀವು ಯಾವ ಸೆಲೆಕ್ಟ್ ಮಾಡಿದ್ರೆ ಅದನ್ನು ನೀವು ಜಸ್ಟ್ ಒಂದು ಫೋರ್ತ್ ಸ್ಟೆಪ್ 6 ಅನ್ನು ನೀವು ಈಸಿಯಾಗಿ ನೀವು ನೋಡ್ಬೋದು. ಇದು ಇವತ್ತಿನ ಸ್ಟೆಪ್ 6 ಆಪ್ಷನ್ ಎಂಟ್ರಿ ಪ್ರೊಸೆಸ್ಸು. ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.